ನಾನು ನಿಮ್ಮ ಅಶ್ವಿನಿ. ಇವತ್ತು ನಾವು ಬಂದಿದ್ದೀವಿ ದಿ ಬೆಸ್ಟ್ ಪ್ಲೇಸ್ ಸುತ್ತಾಡಬೇಕು ಅಂತ. ಬೆಸ್ಟ್ ಪ್ಲೇಸ್ ಅಂದರೆ ನಮ್ಮ ಪ್ರಕಾರ ನಮಗೆ ಚಿಕ್ಕಮಗಳೂರಿಗೆ ಅನ್ಸೋದು. ಸೊ ನಾವು ಚಿಕ್ಕಮಗಳೂರು ಪೂರ್ತಿ ಸುತ್ತಾಡಬೇಕು ಅಂತ. ಮತ್ತು ನಾವು ಇಲ್ಲಿಯವರೇ ಆಗಿ ಇಲ್ಲಿದೇ ಸುತ್ತಾಡಬೇಕು ಅಂದರೆ ಮಜಾ ಜಾಸ್ತಿನೇ ಇರುತ್ತೆ. ಬಟ್ ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ಇದೆ. ಆ್ಯಕ್ಚುಲಿ ನಾವು ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ವಿ. ಸೊ ಬಂದಿರೋ ಪ್ಲೇಸು ತುಂಬಾ ಚೆನ್ನಾಗಿದೆ. ಕರ್ನಾಟಕದಲ್ಲಿ ನಂಬರ್ ಒನ್ ಜಾಗನ ಪಡ್ಕೊಂಡಿದೆ ಅದು. ಸೊ ಯಾವುದಪ್ಪ ಅಂತ ಅಂದರೆ ತ್ರಿವಿಕ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗೆ ಫೀಲ್ ಆಗಿದ್ದು. ನೇಚರ್ ಮಧ್ಯ ಇದೆ, ಚಿಕ್ಕಮಗಳೂರಿಂದ 20 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ನಿಮಗೆ ಕಾಮ್ ಅನಿಸುತ್ತೆ. ಅದು ಟ್ರಾಫಿಕ್ಕು ಅದು ಇದು ಮಧ್ಯದಲ್ಲೆಲ್ಲ ನಿಮಗೆ ಈ ಥರ ಒಂದಿನ ಸಿಕ್ಕಿದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಬ್ಬ ಅನ್ಬೋದು, ಅಷ್ಟು ಚೆನ್ನಾಗಿದೆ. ಸುತ್ತ ಕಾಫಿ ತೋಟ, ಮಧ್ಯದಲ್ಲಿ ಬೆಸ್ಟ್ ಸೂಟ್ಗಳಿದೆ, ಒಳ್ಳೆ ಬುಕ್ಕಿಂಗ್ಸ್, ಒಳ್ಳೆ ಸರ್ವಿಸ್ ಎಲ್ಲ ಸಿಕ್ಕಾಪಡೆ ಚೆನ್ನಾಗಿದೆ. ಸೊ ನಾನು ಸುತ್ತಾಡ್ತಾ ಇವತ್ತು ನಮ್ಮ ಸೂಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕು ಈ ವಿಡಿಯೋದಲ್ಲಿ ಅಂತ ಮಾಡಿದ್ದೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದಲೆ, ಪೂರ್ತಿ ವಿಡಿಯೋದಲ್ಲಿ ನನ್ನ ಸೂಟ್ ಹೇಗಿದೆ ಮತ್ತು ಸುತ್ತಮುತ್ತ ನೇಚರ್ ಹೇಗಿದೆ, ವ್ಯೂಸ್ ಹೇಗೆ ಸಿಗುತ್ತೆ ಎಲ್ಲದನ್ನು ತೋರಿಸ್ತೀನಿ. ಸೊ ಜಸ್ಟ್ ಈಗ ಸದ್ಯಕ್ಕೆ ವ್ಯೂನ ನೋಡೋಣ, ಸೂಟ್ನ ನೋಡೋಣ. ಫಸ್ಟು ಬನ್ನಿ, ನಾನು ನನ್ನ ಸೂಟ್ನ ತೋರ್ಸೋಕ್ಕಿಂತ ಮುಂಚೆ ಪೂರ್ತಿ ಸೂಟ್ ಮುಂದೆ ಇರೋ ವ್ಯೂ ಹೇಗಿದೆ, ಏನು ಸಿಗುತ್ತೆ ನಿಮಗೆ ನೋಡೋಕ್ಕೆ. ಆಬ್ವಿಯಸ್ಲಿ ಇಲ್ಲಿ ಟ್ರಾಫಿಕ್ ಅಂತೂ ಸಿಗೋದಿಲ್ಲ ನೋಡೋದಕ್ಕೆ, ಬಟ್ ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಾಫಿ ಎಸ್ಟೇಟು, ಕಾಫಿ ಎಸ್ಟೇಟ್ ಮಧ್ಯ ಸಿಲ್ವರ್ ಮರಗಳಿದೆ, ಅದ್ರ ಮಧ್ಯ ಸೂಟ್ ಮಾಡಿದ್ದಾರೆ. ಪೂರ್ತಿ ವ್ಯೂನ ನೋಡೋಣ, ಒಂದ್ಸಲ ನನಗೆ ಆಚೆ ವ್ಯೂ ತೋರಿಸ್ತೀನಿ, ಆಮೇಲೆ ಒಳಗಡೆ ಸೂಟ್ ನೋಡೋಕೆ ಹೋಗೋಣ ಬನ್ನಿ. ತುಂಬ ಸೂಟ್ಗಳಿದೆ, ತುಂಬ ಸ್ಪ್ರೆಡ್ ಆಗಿದೆ. ಆಲ್ಮೋಸ್ಟ್ ಇದು 39 acres ಮಾಡಿರೋವಂಥದ್ದು ರೆಸಾರ್ಟ್ ಬಂದುಬಿಟ್ಟು. 49 ಸೂಟ್ಗಳಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಒಳಗಡೆ ಸೂಟ್ ನೋಡ್ತಾ ಹೋಗೋಣ ಹೇಗಿದೆ ಅಂತ. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ, ಪೂರ್ತಿ ಈ ಥರ ಇದೆ, ಮನೆ ಥರನೇ ಫೀಲ್ ಆಗುತ್ತೆ. ಫುಲ್ ವುಡನ್ ವರ್ಕ್ ಮಾಡಿದ್ದಾರೆ. ಇದು ನೋಡ್ತಿದ್ದೀರಲ್ಲ, ಇದು ಎಂಟ್ರೆನ್ಸು. ಎಂಟ್ರೆನ್ಸಲ್ಲಿ ಒಂದು ಸಣ್ಣ ಹಾಲ್ ಮಾಡಿದ್ದಾರೆ. ಹಾಲಲ್ಲಿ ಕೂರೋದಕ್ಕೆ ಒಂದಿಷ್ಟು ಸೀಟ್, ಚೇರ್, ಸೋಫಾ ಎಲ್ಲ ಹಾಕಿ ಒಂದು ಟೀಪಾಯ್ ಇಟ್ಟು ಆ ಕಡೆ ಈ ಕಡೆ ಲೈಟ್ ಲ್ಯಾಂಪ್ ಎಲ್ಲ ಇಟ್ಬಿಟ್ಟು ಒಂದು ಕಾಫಿ, ಇದೊಂದು ಒಳ್ಳೆ ಪೇಂಟಿಂಗ್ ಇಮೇಜ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸೀಲಿಂಗ್ಸ್ ಈ ಥರ ಇದೆ. ನಾನು ಫಸ್ಟ್ ಇದೆಲ್ಲ ಹೇಳ್ತಾ ಹೇಳ್ತಾ ಇದು ಬರೀ ಇಲ್ಲಿ ಕುತ್ಕೊಂಡು ಮಾತಾಡೋದಷ್ಟೇ ಅಂತಲ್ಲ, ಇಲ್ಲಿ ಕುತ್ಕೊಂಡು ಮಾತಾಡೋದ್ರ ಜೊತೆ ಒಂದು ಒಳ್ಳೆ ಸೀನ್ ಕೂಡ ಇರುತ್ತೆ. ಯಾವಾಗ್ಲೂ ಟಿ ವಿ ನೋಡಬೇಕು ಅಂತೆಲ್ಲ ಫೀಲ್ ಆಗಲ್ಲ ಇಲ್ಲಿ. ಬಟ್ ಟಿ ವಿಗಿಂತ ದೊಡ್ಡದೊಂದು ಫ್ರೇಮ್ ಥರ ಮಾಡಿ ಇಲ್ಲಿ ಹೊರಗಡೆ ಸೀನರಿಯಿಂದ ನೇಚರ್ನ ನೋಡ್ತಾ ಮಾತಾಡ್ತಾ ಕಾಫಿ ಕುಡಿತಾ ಟೈಮ್ ಸ್ಪೆಂಡ್ ಮಾಡ್ಬೋದು ಬೆಸ್ಟ್. ಸೊ ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ ದೂರಕ್ಕೆ, ವಾವ್ ಅಂತಲೇ ಅನ್ಬೋದು. ಇಲ್ಲಿ ಡೋರ್ ಇದೆ, ಡೋರ್ ಅಡ್ಡ ಇದೆ. ಬಟ್ ಇಲ್ಲಿ ಕೂತ್ರೆ ಈ ರೀತಿ ಇಷ್ಟು ಚೆನ್ನಾಗಿ ಅನಿಸುತ್ತೆ. ಅಪ್ಪ ಯಾರಿಗೆ ಬೇಡ ಈ ಥರ ಮಾತಾಡ್ತಾ ಇರೋಕ್ಕೆ ಕೂತ್ಕೊಂಡು. ಮುಂದೆ ಕಾಫಿ ಗಿಡ, ನೇಚರು, ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಸೌಂಡ್ ಮಾಡ್ತಾ ಇರ್ತವೆ. ಸೊ ಈ ಥರ ಇದೆ. ಇದು ಪೂರ್ತಿ ಹಾಲ್ ಫ್ರಂಟ್, ಫ್ರಂಟ್ ಬಂದ ತಕ್ಷಣ ಸಿಗೋ ಜಾಗ ಇದು. ಇದ್ರ ಜೊತೆ ನೆಕ್ಸ್ಟು ಬನ್ನಿ, ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದು ಡ್ರೆಸ್ಸಿಂಗ್ ರೂಮ್ ಆ್ಯಕ್ಚುಲಿ. ತುಂಬ ದೊಡ್ಡ ವಾರ್ಡ್ರೋಬ್ ಇದೆ, ನಮ್ಮೊಂದು ಸಣ್ಣ ಲಗೇಜ್ ಇದೆ, ಜಾಸ್ತಿ ಇಲ್ಲ. ದೊಡ್ಡ ವಾರ್ಡ್ರೋಬ್ ಇದೆ, ಮತ್ತು ಒಂದು ವೇಯಿಂಗ್ ಮಿಷನ್ ಇದೆ ಈ ಕಡೆ ಎಲ್ಲ. ಇವೆಲ್ಲ ಸಣ್ಣ ಸಣ್ಣ ಕಬೋರ್ಡ್ ಥರ ಮಾಡಿದ್ದಾರೆ. ಇದೆಲ್ಲ ಡ್ರಾ ಥರ ಇದೆ, ಈ ಥರ ಎಲ್ಲ ಇದೆ. ಅಂದರೆ ಇದೆಲ್ಲ ಇದೆ, ಈ ಥರ ಎಲ್ಲ, ಈ ಥರ ಎಲ್ಲ ಇದೆ. ಪೂರ್ತಿ ಈ ಥರ ಇದೆ. ಮತ್ತು ಇಲ್ಲೆಲ್ಲ ಹ್ಯಾಂಗರ್ಸ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಐರನ್ ಬಾಕ್ಸ್ ಇಟ್ಟಿದ್ದಾರೆ, ಬಟ್ಟೆ ರನ್ ಮಾಡಬೇಕು ಅಂದರೆ ಇನ್ನೊಂದು ಕೇಸ್ ಎಲ್ಲ ನಮಗೆ ಏನೇನು ಬೇಕೋ ಎಲ್ಲದನ್ನು ಇಟ್ಟಿದ್ದಾರೆ. ಅಂದರೆ ಸ್ಟ್ಯಾಂಡ್ ಆಗಲಿ ಎಲ್ಲ ಇದೆ. ಮತ್ತು ದೊಡ್ಡ ಮಿರರ್ ಇಟ್ಟಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡ ಮಿರರ್ ಇದೆ. ಮಿರರ್ ಜೊತೆ ಫುಲ್ ಈ ಥರ ಇದೆ. ಸೀಲಿಂಗ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಫುಲ್ ವುಡನ್ ಸೀಲಿಂಗ್ ಮಾಡಿದ್ದಾರೆ. ಇದು ಪೂರ್ತಿ ರೂಮ್ದು, ಇದು ಪೂರ್ತಿ ಡ್ರೆಸ್ಸಿಂಗ್ ರೂಮ್ ಈ ಥರ ಆಯಿತು. ಸೊ ಡ್ರೆಸ್ಸಿಂಗ್ ರೂಮ್ ಆದಮೇಲೆ ಅಟ್ಯಾಚ್ ಬಾತ್ರೂಮು, ಫುಲ್ ಬಾತ್ರೂಮ್ ಅಟ್ಯಾಚ್ ಇದೆ. ಇದು ಅಟ್ಯಾಚ್ ಬಾತ್ರೂಮ್ ಇರೋದು. ಮತ್ತು ನಾನು ನಿಮಗೆ ಇಲ್ಲಿ ಇನ್ನೊಂದು ತೋರಿಸಲಿಲ್ಲ ಏನಂತ ಹೇಳಿದರೆ, ನೀವೇನಾದರೂ ನಿಮ್ಮದು ಬೆಲೆ ಬಾಳೋ ಅಂಥ ವಸ್ತುಗಳೆಲ್ಲ ತಂದರೆ ಅದನ್ನು ಇಡೋಕ್ಕೆ ಅಂತ ಹೇಳ್ಬಿಟ್ಟು ಲಾಕರ್ ಸೇಫ್ಟಿ, ಲಾಕರ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಲಾಕರ್ ಇದೆ, ಇದು ಲಾಕರು, ಇದು ಆ್ಯಕ್ಚುಲಿ ಲಾಕರು. ನಿಮಗೇನು ಬೇಕು ಅದನ್ನು ಒಳಗಡೆ ಇಟ್ಬಿಟ್ಟು ಇಲ್ಲಿ ನಂಬರ್ ಇದೆ, ನಿಮಗೆ ಬೇಕಾಗಿರೋದನ್ನು ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಲಾಕರ್ನ. ಸೊ ಈ ಥರ ಇದೆ ಪೂರ್ತಿ ರೆಸಾರ್ಟು. ಇದು ಸೂಟ್ ಏನಿದೆ, ಇದು ಪೂರ್ತಿ ಈ ಥರ ಇದೆ. ಈಗ ವಾಶ್ರೂಮ್ಗೆ ಹೋಗೋಣ. ವಾಶ್ರೂಮ್ ಪೂರ್ತಿ ಸಿಕ್ಕಾಬಡೆ ಚೆನ್ನಾಗಿದೆ, ದೊಡ್ಡ ವಾಶ್ರೂಮ್ ಇದೆ. ನಂತರ ಇವನ್ ವಾಶ್ರೂಮಲ್ಲಿ ಒಳ್ಳೆ ವ್ಯೂ ಸಿಗ್ತಾ ಇರುತ್ತೆ ಹೊರಗಡೆ. ಇದು ತುಂಬ ವಿಂಡೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಓಪನ್ ಇದು ಮಾಡಿದ್ದಾರೆ. ಇದು ವಾಶ್ರೂಮ್ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸಲ್ಲಿಂದು ಹ್ಯಾಂಡ್ ವಾಶ್ ಹ್ಯಾಂಡ್ ಬೇಸಿನ್ ವಾಶ್ ಬೇಸಿನ್ ಇಟ್ಟಿದ್ದಾರೆ. ಮತ್ತು ಹ್ಯಾಂಡ್ ವಾಶ್ಗೆ ಇಲ್ಲೆಲ್ಲ ಬಾಟಲ್ಸ್ ಇದೆ,
ಮತ್ತು ಫುಲ್ ಅವ್ರದ್ದು 3 ವೀಕ್ದೆ ಕಿಟ್ ಕೊಟ್ಟಿದ್ದಾರೆ, ಶವರ್ ಕ್ಯಾಪ್ ಆಗಲಿ, ಬ್ಯಾಗ್ಸ್ ಆಗಲಿ, ಶೇವಿಂಗ್ ಕಿಟ್ ಎಲ್ಲದನ್ನು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ನಾವು ಇವ ಇನ್ ಕೇಸ್ ತರಲಿಲ್ಲ, ಮರ್ತೋದ್ವಿ ಅಂದರೆ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಿಟ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಈ ಥರ. ಮತ್ತು ಇದೊಂದು ಫ್ಲೆಕ್ಸಿಬಲ್ ಮಿರರ್ ಇದೆ ಅಂದರೆ ನಾವು ರೆಡಿ ಆಗೋದಕ್ಕೆ ನಮಗೆ ಯಾವ ಕಡೆ ಬೇಕಾದ್ರೆ ಈ ಥರ ಟರ್ನ್ ಮಾಡಿಕೊಂಡು ಮಾಡ್ಬೋದು. ಇದೊಂದು ಫ್ಲೆಕ್ಸಿಬಲ್ ಮಿರರ್ ಇದೆ. ಮತ್ತು ಅದ್ರ ಜೊತೆ ಇಲ್ಲೆಲ್ಲ ಟವಲ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿಟ್ಟಿದ್ದಾರೆ ಈ ಥರ. ಇದು ಪೂರ್ತಿ. ಮತ್ತು ಈಚೆ ಸೈಡ್ ನಿಮಗೆ ದೊಡ್ಡದು ಶವರ್ ಸಿಗುತ್ತೆ. ಎಷ್ಟು ದೊಡ್ಡದಿದೆ ಶವರ್ ಅಂದರೆ ಈ ಥರ ಪೂರ್ತಿ ಟ್ರಾನ್ಸ್ಪರೆಂಟ್ ಡೋರ್ ಇರೋದು, ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ಈ ಥರ ಶವರ್ ಇದೆ. ಒಳಗಡೆ ಎಲ್ಲ ನಿಮಗೆ ಮತ್ತೆ ಇಲ್ಲೂ ಏನು ಬೇಕು ಎಲ್ಲ ಇದೆ. ಕಂಡೀಷ್ನರ್ ಆಗಲಿ, ಶಾಂಪೂ ಆಗಲಿ, ಸೋಪ್ ಆಗಲಿ ಎಲ್ಲ ಇದೆ. ಮತ್ತು ಎಲ್ಲ ಹ್ಯಾಂಡ್ಮೇಡ್ ಇರೋದೇ ಇಟ್ಟಿದ್ದಾರೆ, ಅಂದರೆ ಕೆಮಿಕಲ್ ಬೇಸ್ಡ್ ಏನೂ ಇಟ್ಟಿಲ್ಲ, ಎಲ್ಲ ಹ್ಯಾಂಡ್ಮೇಡ್ ಆರ್ಗ್ಯಾನಿಕ್ ಇಟ್ಟಿದ್ದಾರೆ. ಸೊ ಇದು ನಿಮಗೆ ಶವರ್ದು ಶವರ್ ಆಗ್ತಿದ್ದಂಗೆ. ನೆಕ್ಸ್ಟ್ ನಿಮಗೆ ಈ ಕಡೆ ಸಿಗುತ್ತೆ ಜಕ್ಕೂಸು, ದೊಡ್ಡ ಜಕ್ಕೂಸ್ ಚೇನ್ ಥರ ಇಟ್ಬಿಟ್ಟು ಟವಲ್ಲು. ಮತ್ತು ಇದು ಫುಲ್ ಫ್ಲೋರಿಂಗ್ ಎಲ್ಲ ವುಡನ್ ಫ್ಲೋರ್ ಮಾಡಿದ್ದಾರೆ ಜಕೋಸ್ ಇಟ್ಟಿರೋ ಜಾಗದಲ್ಲಿ. ಇಲ್ಲಿ ನಮಗೆ ಯಾವ ಥರ ಬೇಕು ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಫುಲ್ ಜಕೋಸ್ದು ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಈ ಥರ ಕೊಟ್ಟಿದ್ದಾರೆ. ನಮ್ಮ ಟೆಂಪ್ರೇಚರ್ ಆಗಲಿ ಏನು ಯಾವ ಥರ ಬೇಕು ಅದನ್ನು ನಾವು ಇಲ್ಲಿ ಸೆಟ್ ಮಾಡ್ಕೋಬೋದು. ಇದು ಜಕೋಸ್ ಆಯಿತು. ಮತ್ತು ಇಲ್ಲೂ ಕೂಡ ಎಲ್ಲ ಜೆಲ್ಲು ಎಲ್ಲ ಎಲ್ಲದೂ ಇಟ್ಟಿದ್ದಾರೆ, ಶಾಂಪು ಆಗಲಿ, ಜೆಲ್ ಆಗಲಿ ಎಲ್ಲ ಇಟ್ಟಿದ್ದಾರೆ, ಫೇಸ್ ವಾಶ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಈಗ ಜಕೋಸ್ ಜೊತೆ ದೊಡ್ಡದು ಏನು ಅಂತ ಹೇಳಿದರೆ ಹೊರಗಡೆ ವ್ಯೂ. ಹೊರಗಡೆ ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ವ್ಯೂ. ಆ್ಯಕ್ಚುಲಿ ನಿಮಗೆ ತುಂಬ ಟೈಮ್ ಗಿರಿ ಕಾಣಿಸುತ್ತೆ, ಬಟ್ ಈಗ ಮಿಸ್ಟ್ ಕವರ್ ಆಗಿದೆ ಗಿರಿ ಕಾಣಿಸೋದಕ್ಕೆ. ಇನ್ ಕೇಸ್ ಕಾಣಿಸಿದ್ರೆ ನೋಡೋಣ ಇಲ್ಲಿ. ಸೊ ಈಗ ನಾನು ಇದನ್ನು ಇದು ಮಾಡ್ತಾ ಇದ್ದೀನಿ, ಇದು ಓಪನ್ ಮಾಡಿದರೆ ಇದು ಓಪನ್ ಮಾಡ್ದಂಗೆ ವ್ಯೂ ಈ ಥರ ಕಾಣ್ತಾ ಹೋಗುತ್ತೆ. ನಮಗೇನೋ ಫುಲ್ ಚಂದ ಅನಿಸುತ್ತೆ ನೋಡೋದಕ್ಕೆ. ನಿಮಗೆ ಜಕೋಸಿಂದ ಹಿಂದೆ ಸ್ವಲ್ಪ ಹಿಂದೆ ನಿಂತ್ಕೊಂಡು ನೋಡಿದ್ರೆ ಫುಲ್ ವ್ಯೂ ಈ ಥರ ಇದೆ. ಫುಲ್ ಆಕಾಶದಲ್ಲಿ ಇದ್ದಂಗೆ ಇದೆ, ನಂತರ ಸೆಟ್ಟು ಮಾಡ್ದಂಗೆ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಬಂದುಬಿಟ್ಟು. ಇಲ್ಲಿ ಈ ಥರ ಇದೆ ಇದು ಪೂರ್ತಿ. ಮತ್ತು ಪಕ್ಕದಲ್ಲಿ ನಂಗೆ ಕ್ಯೂಟ್ ಪೇಂಟಿಂಗ್ ಕೂಡ ಹಾಕಿದ್ದಾರೆ, ಅನಂತರ ಕಾಫಿ ಗಿಡ ಮೇಲೆ ಕೂತಿರೋ ಹಕ್ಕಿ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಇದು ಪೂರ್ತಿ ನನ್ನ ರೂಮು, ಬಟ್ ಇದ್ರ ಜೊತೆ ಇನ್ನೂ ಒಂದು ವ್ಯೂ ಇದೆ, ಅದು ಬಂದುಬಿಟ್ಟು ಮನೆ ನೋಡೋಣ, ನೋಡ್ತಾ ನೋಡ್ತಾ ಹೋಗೋಣ ಯಾವ ಥರ ಅನಿಸುತ್ತೆ ವ್ಯೂ ಅಂತ. ನಾನು ಕಾರ್ನರಲ್ಲಿ ನಿಂಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಇದೆ, ತಂಪು ಅನ್ನಿಸ್ತಿದೆ, ಚಳಿ ಚಳಿ ಇದೆ, ಹಾಯ್ ಅನಿಸುತ್ತೆ, ಒಬ್ಬೊಬ್ಬ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಬಾಲ್ಕನಿಯಿಂದ ವ್ಯೂ ಯಾವ ಥರ ಇದೆ ಅಂತ ನೋಡಿ, ಫುಲ್ ಸಿಕ್ಕಾಪಟ್ಟೆ ಇದು ಬಾಲ್ಕನಿ ವ್ಯೂ ಬಂದುಬಿಟ್ಟು ನೋಡಿ, ಅಬ್ಬ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ನೋಡಿ ಎಷ್ಟು ಗ್ರೀನ್ ಇದೆ ಇಲ್ಲೆಲ್ಲ. ಒಂದು ಸಣ್ಣ ವಾಟರ್ಫಾಲ್ ಕೂಡ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ವಾಟರ್ಫಾಲ್ ಕೂಡ ತೋರಿಸ್ತೀನಿ ಇವಾಗ ಸದ್ಯ, ಫುಲ್ ಸೂಟ್ ತೋರಿಸ್ತಿದ್ದೀನಿ, ಫುಲ್ ಬಾಲ್ಕನಿಯಿಂದ ಹಿಡಿದು ರೂಮಿಂದ ಹಿಡಿದು ವ್ಯೂವಿಂದ ಹಿಡಿದು. ಸರ್ವಿಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಬೆಸ್ಟ್ ಸರ್ವಿಸ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಏನೇಳ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಖುಷಿಯಾಯಿತು ನೋಡಿ. ಚಿಕ್ಕಮಗಳೂರಲ್ಲಿ ಈ ಥರ ಬೆಸ್ಟ್ ಪ್ಲೇಸು ತುಂಬ ಚೆಂದ, ತುಂಬ ಸೆಲೆಬ್ರಿಟೀಸ್ ಎಲ್ಲ ಬರ್ತಿರ್ತಾರೆ ಅಂತ ಹೇಳ್ತಿದ್ರು ನಮಗಿಲ್ಲಿ ಬಂದಾಗ. ಮತ್ತು ತುಂಬ ಫ್ಯಾಮಿಲಿಗಳು ಬರುತ್ತೆ, ಸೆಲೆಬ್ರಿಟೀಸ್ ಅಂತ ಮಾತ್ರ ಅಲ್ಲ, ಫ್ಯಾಮಿಲೀಸ್ ಕೂಡ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ಇವಾಗ ಆಲ್ಮೋಸ್ಟ್ ವೀಕೆಂಡಲ್ಲಿ ತುಂಬ ಜಾಸ್ತಿ ಫುಲ್ ಬುಕ್ಕಿಂಗ್ ಆಗಿರುತ್ತೆ, ಮೊದಲೇ ಬುಕ್ ಮಾಡ್ಕೋಬೇಕು ನೀವು. ಆಲ್ರೆಡಿ ನೈಟ್ ಆಗಿದೆ, ಒಂದು ಒಳ್ಳೆ ಕ್ಯಾಂಡಲ್ ಲೈಟ್ ಡಿನ್ನರ್ ಆಯಿತು, ಬೆಸ್ಟ್ ಪ್ಲೇಸು. ಸಿಕ್ಕಾಪಡೆ ಚಳಿ ಇದೆ, ಸಿಕ್ಕಾಪಡೆ ಚೆನ್ನಾಗೂ ಇದೆ, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ, ಒಂದು ಕಾಮ್ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ ಹಿಂದೆ. ಹಾಗೆ ಪೂರ್ತಿ ಇಂಟೀರಿಯರ್ ಹೇಗಿದೆ ಅಂತ ಎಲ್ಲ ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಇವಾಗ ನಾನು ಒಳಗಡೆ ಇದ್ದೀನಿ, ಇದು ಅರೇಬಿಕಾ ದ ರೆಸ್ಟೋರೆಂಟ್ ಅಂತ ಇದೆ. ಇಲ್ಲಿ ಒಳಗಡೆ ಹೋದರೆ ನಿಮಗೆ ಫುಲ್ ಕಿಚನ್ನು, ಡೈನಿಂಗು ಎಲ್ಲ ಸಿಗುತ್ತೆ. ಫುಲ್ ಇದು ಒಳಗಡೆ ಡೈನಿಂಗ್ ಇದೆ, ಡೈನಿಂಗ್ ಆದಮೇಲೆ ಇಲ್ಲೊಂದು ಮಿರರ್ ಇದೆ, ಹೀಗೆ ಒಳಗಡೆ ಹೋಗ್ತಾ ಹೋಗ್ತಾ ಇಲ್ಲಿ ಡೈನಿಂಗ್ ಸಿಗುತ್ತೆ. ಇದು ಫ್ಲೋರಿಂಗ್, ಇದು ಫುಲ್ ರೆಸಾರ್ಟ್ದು ಲಾಬಿ. ಇದು ಎಷ್ಟು ಚಂದ ಇದೆ, ಎಲ್ಲ ವುಡನ್ ವರ್ಕ್ ಇದೆ. ಇದು ಎಂಟ್ರೆನ್ಸ್ ಇದೆ ಆಕ್ಚುಲಿ.
ಟೈಮ್ ಫುಲ್ 95% ಬುಕಿಂಗ್ ಆಗಿರುತ್ತೆ ಎನಿ ಟೈಮ್ ಒನ್ ಮಂತ್ ಮುಂಚೆನೇ ಬುಕ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಸರ್ವಿಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಳ್ಳೆ ಸರ್ವಿಸ್ ಕೊಟ್ಟರು ರವಿ ಅಂತೂ ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಇತ್ತು ತುಂಬ ಸ್ಪೆಷಲಾಗಿ ಫೀಲ್ ಮಾಡ್ತಿದ್ರು ಮಾತ್ರ ತುಂಬ ಚೆನ್ನಾಗಿತ್ತು ಇವಾಗಾಗಿ ಕೆಳಗಡೆ ಇಳಿತಾ ಹೋಗೋಣ ಫಸ್ಟ್ ಫ್ಲೋರ್ ಕೂಡ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಫುಲ್ ಇಂಟೀರಿಯರ್ಸ್ ಎಲ್ಲ ನೋಡೋಕ್ಕೆ ಚೆಂದ ಇದೆ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾರ್ ಇದೆ ಇಲ್ಲಿ ಗ್ರೌಂಡ್ ಫ್ಲೋರ್ ಪೂರ್ತಿ ಗೇಮ್ ಸೆಂಟರು ಇಲ್ಲಿ ಒಂದು ಕಿಡ್ಸ್ ಝೋನ್ ಇದೆ ಇನ್ನೊಂದು ಫುಲ್ ನಮಗೆ ಗೇಮ್ಸ್ ಇದೆ ನಾನು ಪೂರ್ತಿ ತೋರಿಸ್ತೀನಿ ರೀ ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಹಾ ಆ್ಯಕ್ಚುಲಿ ಕಿಡ್ಸ್ಗೆ ಅಂತ ಹೇಳಿಬಿಟ್ಟು ಬಂದು ಫುಲ್ ಡೇ ಇರ್ತಾರಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಚೆ ಎಲ್ಲ ಹೋಗೋದಕ್ಕಾಗಲ್ಲ ಇಲ್ಲೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಫುಲ್ ಆ್ಯಕ್ಟಿವಿಟೀಸ್ ಏರಿಯಾ ಕಿಡ್ಸ್ಗೆ ಆ್ಯಕ್ಚುಲಿ ಬೇರೆಯವರಿಗೆ ನಮಗೆಲ್ಲ ಬೇರೆ ಸೈಡ್ ಇದೆ ಆಚೆ ಸೈಡ್ ಇದೆ ಆಚೆ ಸೈಡ್ ಹೋಗೋಣ ಚೆನ್ನಾಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು ನೈಟ್ ಡಿನ್ನರ್ ಕೂಡ ಚೆನ್ನಾಗಿತ್ತು ಆಫ್ಟರ್ ನನ್ನ ಲಂಚ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸರ್ವಿಸ್ ಅಂತೂ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಖುಷಿಯಾಗುತ್ತೆ ಒಂಥರ ಫ್ಯಾಮಿಲಿ ತುಂಬ ಫ್ಯಾಮಿಲಿಗಳು ಬಂದಿದ್ರು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಫ್ಯಾಮಿಲಿಗಳು ಇದ್ದಿದ್ದು ಅಂದರೆ ತುಂಬ ಜನ ಕಪ್ಪಲ್ ಕಪ್ಪಲ್ ಥರ ಎಲ್ಲ ಬಂದಿದ್ರು ಅದು ಬಿಟ್ಟರೆ ಮಕ್ಕಳ ಜೊತೆ ಎಲ್ಲ ಫುಲ್ ಫ್ಯಾಮಿಲಿ ಬಂದಿದ್ದರು ತುಂಬ ಚೆನ್ನಾಗಿದೆ ಸೀನರಿ ಅಂತ ವೆದರ್ ಗೊತ್ತಾಗ್ತಾ ಇದೆಯಲ್ಲ ವಿಡಿಯೋದಲ್ಲೇ ಎಷ್ಟು ಮಂಜು ಬೀಳ್ತಾ ಇದೆ ಎಷ್ಟು ಆರಾಮ್ ಕಾಮಾಗಿ ಬೆಳಿಗ್ಗೆ ಬೆಳಿಗ್ಗೆ ಗಾಳಿ ಅಷ್ಟು ಚೆನ್ನಾಗಿದೆ ಸೊ ನನ್ನ ತ್ರಿವೇಕ್ ಜರ್ನಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಒಂದೊಳ್ಳೆ ರಿವ್ಯೂ ಕೊಡ್ತಾ ಇದ್ದೀನಿ ಯಾಕಂದರೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಅದು ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರೆ ಹಂಗೆ ಹಾಗಾಗಿ ಗಾಳಿ ತುಂಬ ಸಿಕ್ಕಾಪಟ್ಟೆ ಬರ್ತಾ ಇದೆ ತುಂಬ ಖುಷಿ ಆಯಿತು ನನಗೆ ಸೊ ನನ್ನ ತ್ರಿವೇಕ್ ಜರ್ನಿನ ಇಲ್ಲಿಗೆ ಈ ವಿಡಿಯೋ ಜೊತೆ ಫುಲ್ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನೂ ಅಷ್ಟು ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತೀನಿ ಈಗ ತ್ರಿವೇಕಿಂದ ಸ್ವಲ್ಪ ಆಚೆ ಈಚೆ ಓಡಾಡೋದು ಇದೆ ಎಲ್ಲ ವಿಡಿಯೋಸು ಹಾಕ್ತಾ ಇರ್ತೀನಿ ನಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ತ್ರಿವೇಕ್ ಅಂತೂ ಬೆಸ್ಟ್ ಬೆಸ್ಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್